ಹೇಗೆ ಎಲ್ಲ ನಿರಾಸೆಗಳ ನಡುವೆಯೂ ಕೂಡ ಒಂದು ಆಶಾ ಕಿರಣ ಇರುತ್ತೆ ನಮ್ಮ ದಾರಿ ನಾವು ಕಂಡುಕೊಂಡ್ರೆ ಅದರಲ್ಲಿ ಮುಂದಕ್ಕೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಮಮತಾ ಸಾಗರ್ ಮಾಡಿ ತೋರಿಸಿದ್ದಾರೆ ನಾನು ಕೆಲವು ಸತ್ಯಗಳನ್ನು ನಿಮ್ಮ ಜೊತೆ ಹಂಚಿಕೊಬೇಕು ಅಂತ ಅನ್ಕೊಂಡಿದ್ದೀನಿ ಮಮತಾ ಸಾಗರ್ ಬಗ್ಗೆ ಮತ್ತು ಈ ಕಾವ್ಯ ಸಂಜಯ ಬಗ್ಗೆ ಮಮತಾ ಸಾಗರ್ 10 ವರ್ಷಗಳ ಕೆಳಗೆ ಅಂದ್ರೆ ಕನ್ನಡ ಸಾಂಸ್ಕೃತಿಕ ಲೋಕದ ಈ ಒಂದು ದಶಕವನ್ನ ನಾವು ಸ್ವಲ್ಪ ನೋಡಿದ್ರೆ ಒಂದು ಅವಲೋಕನಕ್ಕೆ ಒಳಪಡಿಸಿದ್ರೆ ಹಿಂದೆ ಸಿದ್ಲಿಂಗಯ್ಯ ಆಗಲಿ ಅಥವಾ ನಮ್ಮ ದೇವನೂರ್ ಆಗಲಿ ನಿಸಾರಮದ ಆಗಲಿ ನಾಡಿಸೋಸ್ ಆಗಲಿ ಅವರು ಯಾರನ್ನು ಜಾತಿ ಹೆಸರಿಂದ ಬರಲಿಲ್ಲ ಪ್ರತಿಭೆಯಿಂದನೇ ಅವರು ಹೆಸರು ಮಾಡಿದ್ದು ಸೋ ಒಂದು ಕಾಲದಲ್ಲಿ ನಾವು ಕನ್ನಡದ ಸಾಂಸ್ಕೃತಿಕ ಜಗತ್ತು ಬಹಳ ಆರೋಗ್ಯಪೂರ್ಣವಾಗಿತ್ತು ಆದರೆ ಕಳೆದ ಒಂದು ದಶಕದಲ್ಲಿ ಇತರ ಎಲ್ಲ ಕ್ಷೇತ್ರಗಳಲ್ಲಿ ಆದ ಹಾಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಈ ಲಿಟರರಿ ಪಾಲಿಟಿಕ್ಸ್ ನಲ್ಲಿ ಅಥವಾ ಈ ಸಂಸ್ಕೃತಿ ಪಾಲಿಟಿಕ್ಸ್ ನಲ್ಲಿ ಜಾತಿ ಮತದ ಒಂದು ದಟ್ಟವಾದ ಛಾಯೆ ಹೆಂಗೆ ಆವರಿಸಿಕೊಳ್ತು ಅಂತಂದ್ರೆ ಹಿಂದೆ ಇದ್ದಂತ ಮುಕ್ತ ವಾತಾವರಣ ಬರ್ತಾ ಬರ್ತಾ ಈ ಕನ್ನಡಿ ಮಸಕಾದ ಹಾಗೆ ಮಸಕಾಗ್ತಾ ಆಗ್ತಾ 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 ತಬ್ಬಂತು ಪ್ರತಿಭೆ ಇರೋದು ಹೆಂಗೆ ಪ್ರತಿಫಲನ ತೋರಿಸಬೇಕಿತ್ತು ಅದು ಮಾಸ್ತಾ ಬಂದಿತ್ತು 10 ವರ್ಷದ ಹಿಂದೆ ಮಮತಾ ಸಾಗರ್ ಈ ಕಾವ್ಯ ಸಂಜೆನ ಶುರು ಮಾಡಿದ್ದು ಹೇಗೆ ಅಂದ್ರೆ ತನ್ನ ಪಾಡಿಗೆ ತಾನು ಯಾವ ಒಂದು ರಿಯಾಯಿತಿಯನ್ನು ಬಯಸದೆ ಯಾವ ಒಂದು ಗಾಡ್ ಫಾದರ್ ಗಾಡ್ ಮದರ್ ಇಲ್ಲದ ಹಾಗೆ ಯಾವ ಒಂದು ಸ್ಪಾನ್ಸರ್ ಇಲ್ಲದ ಹಾಗೆ ತಾನು ನಂಬಿದ್ದನ್ನ ತನಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ತಾ ತಾನೇ ಒಂದು ಹಾದಿಯನ್ನು ಕಂಡುಕೊಳ್ತಾ ಈ ಕಾವ್ಯ ಸಂಜೆ ಅನ್ನೋದನ್ನು ಶುರು ಮಾಡಿ ತುಂಬ ಚಿಕ್ಕದಾಗಿ ಶುರು ಮಾಡಿ ಛಲ ಬಿಡದ ತ್ರಿವಿಕ್ರಮಿ ತರ ತಾನೇ ಅದನ್ನು ಮಾಡ್ತಾ 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 ಒಂದು ಬ್ರ್ಯಾಂಡನ್ನ ಸೃಷ್ಟಿ ಮಾಡ್ಕೊಂಡಿತ್ತು ಮಮತಾ ಸಾಗರ್ ಹೇಗೆ ಒಂದು ತಾನೊಂದು ಬ್ರ್ಯಾಂಡ್ ಆಗಿದೆ ಅದು ಇಲ್ಲಿ ಇಲ್ಲಿಯ ಈ ಕೊಳಕು ರಾಜಕೀಯದ ನಡುವೆ ಇದ್ದರೆ ಇದರಲ್ಲೇ ನಾವು ಮುಳುಗೋಗ್ತೀವಿ ಅಂದ್ಬಿಟ್ಟು ಹೇಗೆ ಅವಳು ಈ ರಾಜ್ಯದ ರಾಷ್ಟ್ರದ ಗಡಿಯನ್ನು ದಾಟಿ ಒಂದು ವಿಶಾಲ ಒಂದು ಗ್ಲೋಬಲ್ ಲೆವೆಲಲ್ಲಿ ತನ್ನನ್ನು ಹೇಗೆ ಸ್ಥಾಪಿಸಿಕೊಂಡು ಪೊಸಿಷನಿಂಗ್ ಮಾಡಿಕೊಂಡು ತನ್ನನ್ನು ಒಂದು ಬ್ರ್ಯಾಂಡ್ ಹೆಂಗೆ ಮಾಡಿಕೊಂಡ್ಳು ಅನ್ನೋದನ್ನು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಹೇಗೆ ಒಂದು ಕಾವ್ಯ ಸಂಜೆ ಇವತ್ತು ಈಗ ನಾವು ಪೊಯಿಟ್ರಿ ಈಸ್ ರೀಡಿಫೈನ್ಡ್ ಅಂತೀವಿ ಕಲೆ ಎಲ್ಲವೂ ಇವಾಗ ರೀಡಿಫೈನ್ ಆಗಿದೆ ಎಲ್ಲವನ್ನ ನಾವು ಡಿಕನ್ಸ್ಟ್ರಕ್ಟ್ ಮಾಡಿದ್ದೇವೆ ಈ ಕಾವ್ಯ ಸಂಜೆಯಲ್ಲಿ ನಡೀತಾ ಇರುವಂತಹ ಎಲ್ಲ ಗೋಷ್ಠಿಗಳು ಆ ರೀಡಿಫೈನ್ ಆದ ಕಲೆಯ ಒಂದು ಪ್ರಾತಿನಿಧಿಕ ಒಂದು ಎಕ್ಸ್ಪ್ರೆಷನ್ ಆಗಿ ನಮಗೆ ಕಾಣ್ತಾ ಇದೆ ಇಲ್ಲಿ ಅಂತ ಇಲ್ಲಿ ಕಾವ್ಯ ಸಂಜೆಯ ಬ್ರ್ಯಾಂಡ್ ಆಗಿರುವುದರ ಯಶಸ್ಸನ್ನು ನಾವು ನೋಡಬಹುದು ಅಂತ ಇದು ಸಾಮಾನ್ಯವಾದ ಮಾತಲ್ಲ ಇದನ್ನು ಯಾರು ನಮ್ಮ ಸಾಂಸ್ಕೃತಿಕ ವಲಯದಲ್ಲಿ ಇದನ್ನು ಗುರುತಿಡಿದು ಇದನ್ನು ನಾವು ವಿಮರ್ಶೆಗೆ ಒಳಪಡಿಸಿ ಅಥವಾ ಇದು ಹೆಂಗೆ ಗೆದ್ದಿದೆ ಅನ್ನೋದನ್ನು ಮಾತಾಡೋದಿಲ್ಲ ಆದರೆ ಇವತ್ತು ನಾವು ಮಾತಾಡಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಯಾಕಂದರೆ ಒಂದು ದಶಕದ ಕಾಲ ಮಮತಾ ಸಾಗರ್ ಏನು ಮಾಡಿದ್ದಾಳೆ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಈ ದಶಮಾನೋತ್ಸವ ನಡೀತಾ ಇರೋದೇನೆ ಹೇಗೆ ಎಲ್ಲ ನಿರಾಸೆಗಳ ನಡುವೆಯೂ ಕೂಡ ಒಂದು ಆಶಾ ಕಿರಣ ಇರುತ್ತೆ ನಮ್ಮ ದಾರಿ ನಾವು ಕಂಡುಕೊಂಡ್ರೆ ಅದರಲ್ಲಿ ಮುಂದಕ್ಕೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಮಮತಾ ಸಾಗರ್ ಮಾಡಿ ತೋರಿಸಿದ್ದಾರೆ ಸೊ ಇವತ್ತು ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಮೆಚ್ಚುಗೆಯನ್ನು ಸೂಚಿಸುವುದಕ್ಕಾಗಿ ಒಂದು ಸಿಂಬಾಲಿಕ್ ಆಗಿ ನಾನೊಂದು ಸಣ್ಣ ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಮತಾ ಸಾಗರ್ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ನನ್ನ ರಾಮ ಬೇರೆ ನನ್ನ ರಾಮ ಮರ್ಯಾದಾ ಪುರುಷೋತ್ತಮ ಸಹಿಸಲಾರ ನಿಮ್ಮ ಯಾವುದೇ ಅಸಂಬದ್ಧ ಕರ್ಮ ಶಬರಿ ಕಚ್ಚಿದ ಹಣ್ಣು ಎಂಜಲಲ್ಲ ಎಂದ ಕೋದಂಡ ಸಾಬಿಯ ಕಲ್ಲಂಗಡಿ ನೈವೇದ್ಯ ರಸ್ತೆ ಪಾಲು ದಂಡ
ನನ್ನ ರಾಮನಿಗಿಷ್ಟ ಪಾನಕ ಕೋಸಂಬರಿ ಮಜ್ಜಿಗೆ ಸಜ್ಜಿಗೆ ಚಿಂತೆ ಇಲ್ಲ ನೀವು ಮನೆಯಲ್ಲಿ ಮಾಡಿಕೊಂಡರೂ ಮಾಂಸದಡಿಗೆ ಆಂಜನೇಯನ ಲಂಘನದ ಘನತೆ ಅರಿತ ಮಹನೀಯ ಜೊತೆಗೆ ಬರಲೆಂದ ಕಪಿಸೈನ್ಯ ಇರಲೆಂದ ಅಳಲು ಸೇವೆಯ ಅಳಿಲು ಸೇವೆಯ ದೈನ್ಯ ಬಳಸಿಕೊಳ್ಳಲಿ ಬಿಡಿ ಬದುಕಿಗೂ ಭಿಕ್ಷೆಗೂ ರಾಮನಾಮ ಜಪತಪಗಳಿಲ್ಲದ ಜನ ತಲೆ ಒಡೆದವರಿಗೆ ಪಂಗನಾಮ ನಮ್ಮ ಮನೆಯಂಗಳದಲ್ಲಿ ದಿವ್ಯ ರಾಮ ಸಂಕೀರ್ತನ ನಿಮ್ಮ ಮನಗಳಲ್ಲಿ ರಾಮಭಕ್ತಿಗಿಂತ ತುಂಬಿ ರಹೀಮ ಹಗೆತನ ನನ್ನ ರಾಮ ಮೆರೆದ ಗೆಳೆತನ ಕೊಂದ ರಾಕ್ಷಸನ ಕೊಂದ ರಾಕ್ಷಸ ಮತ್ತೆ ಹುಟ್ಟಿ ಬಂದಂತೆ ಇವತ್ತು ನಿಮ್ಮ ಕ್ರೂರತನ ನನ್ನ ಆತ್ಮಾರಾಮ ಆನಂದರಮಣ ಅಚ್ಯುತ ಕೇಶವ ಹರಿನಾರಾಯಣ ನಿಮ್ಮ ರಾಮ ಘೋಷಣೆಯ ಬರಿ ಹರಣ 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 ಇದು ಚಿತ್ರಕಲಾ ಪರಿಷತ್ ಆಗಿದ್ದರಿಂದ ನಾನು ಒಂದು ನನ್ನ ಕವಿ ಮತ್ತು ಕಲಾವಿದ ಪದ ಮತ್ತು ಕುಂಚ ಅಂತ ನಂದು ಒಂದು ಸೀರೀಸ್ ಪದ್ಯ ಇದೆ ಅದು ಕವನ ಮತ್ತು ಚಿತ್ರಕತೆ ಒಬ್ಬ ಕವಿ ಮತ್ತು ಕಲಾವಿದನ ನಡುವಿನ ಇದು ಚಂದ್ರಿಕಾ ಓದಿದ್ರಿಂದ ಸ್ಫೂರ್ತಿಗೊಂಡು ನಾನು ಆ ಸೀರೀಸ್ದು ಒಂದು ಪದ್ಯ ಓದ್ತಾ ಇದ್ದೀನಿ ಅವನು ನನ್ನ ಕಾಲಬೆರಳುಗಳಿಂದ ಪ್ರಾರಂಭಿಸುತ್ತಾನೆ ಅವನು ನನ್ನ ಕಾಲಬೆರಳುಗಳಿಂದ ಪ್ರಾರಂಭಿಸುತ್ತಾನೆ ಬಲಗೈಯಲ್ಲಿ ಕುಂಚವನ್ನು ಗಾಢ ಬಣ್ಣದಲ್ಲಿ ಅದ್ದಿ ಅತಿ ಕುಶಲತೆಯಿಂದ ಹಿಮ್ಮಡಿಯನ್ನು ಎಡಗೈಯಲ್ಲಿ ಎತ್ತಿ ಹಿಡಿದು ನಾಜೂಕಾಗಿ ಬಳಿಯತೊಡಗುತ್ತಾನೆ ಇದು ಈಗಿದ್ದ ನನ್ನ ಬೆರಳುಗಳು ಮಾಯವಾಗಿ ಅಲ್ಲಿ ಮಿರುಗುತ್ತಿವೆ ಅಚ್ಚ ಕೆಂಪು ಚೆರ್ರಿ ಹಣ್ಣುಗಳು ಹಾಗೆಯೇ ಅವುಗಳಿಗೆ ಅಂಟಿಕೊಂಡಂತೆ ಎರಡೆರಡು ಎಲೆಗಳು ಪಾದವನ್ನಪ್ಪಿ ಮಲಗುತ್ತವೆ ಅಲ್ಲಿಂದ ಒಂದೊಂದೇ ಹೂ ಗಿಡ ಬಳ್ಳಿ ಹಕ್ಕಿ ಪ್ರಾಣಿ ನದಿ ಜಲಪಾತ ಭೋರ್ಗರೆವ ಕಣಿವೆ ಎತ್ತರದ ಯಾಣ ನಡುವೆ ಕಾಡೆಮ್ಮೆಗಳ ಭೀಕರ ಕಾಳಗ ಆನೆ ಹಿಂಡು ದಾಟಿ ಹೋಗುವ ಗದ್ದಲ ಸರಸರನೆ ಹರಿಯುವ ಸರೀಸೃಪಗಳು ಕಣ್ಣಿಗೂ ಕಾಣಿಸಿದ ಹುಳ ಹುಪ್ಪಟೆಗಳು ಸೂರ್ಯನಿಗೂ ಕಾಣಿಸಿದ ಸಾವಿರದ ಸಂಭ್ರಮಗಳು ಗುಟ್ಟುಗಳು ಮೆಲ್ಲ ಮೆಲ್ಲನೆ ಹೊರಬರುತ್ತವೆ ಈಗವನು ಇಡೀ ಕಾಡನ್ನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾನೆ ಅವನು ಸೂಚಿಸಿದಲ್ಲಿ ಖಗ ಮೃಗಗಳು ಕೂತು ಮಲಗಿ ವಿರಮಿಸಿ ಆಟವಾಡಬೇಕು ಅವನು ಅಲಕ್ಷಿಸಿದ ಕೋಣೆಗಳಲ್ಲಿ ಕಾಡು ಕವಲಾಗಿ ಆಕಾಶಕ್ಕೆ ತೆರೆದುಕೊಳ್ಳಬೇಕು ಅವನು ದಣಿವಾರಿಸಿಕೊಂಡಲ್ಲಿ ಜಲ ಉಕ್ಕಿ ಕುಡಿ ಒಡೆದು ಥಟ್ಟನೆ ಬೀಜ ಮೊಳೆಯಬೇಕು ಅವನು ಸಂಭ್ರಮಪಟ್ಟನೋ ಮುಗಿದೇ ಹೋಯ್ತು ಕುಸುರಿ ನಾಜೂಕಿನಲ್ಲಿ ಇದೇನು ಈ ಭಾರೀ ದೇಹದ ಕ್ಯಾನ್ವಾಸ್ ತುಂಬಿಸಲು ಇನ್ನೆಷ್ಟು ಚಿತ್ತಾರವಪ್ಪ ಎಂದು ಚಕಿತರಾಗಬೇಕು ಬಣ್ಣ ಮುಗಿಯುತ್ತಾ ಬಂತು ಕುಂಚ ಕದರುತ್ತಾ ಬಂತು ಉಳಿದ ಸಲಕರಣೆಗಳೆಲ್ಲ ಮುಂಡಾಗಿ ಜೊಂಡಾಗಿ ಅವನ ಮೈಕೈಗಳೆಲ್ಲ ಮುಖವೆಲ್ಲ ಕೊನೆಗೆ ತಲೆ ಕೂಡಲು ಕೂಡ ಮಲಿನಗೊಂಡು ನೋಡಲು ನನಗಿಂತ ಅವನೇ ಘನಘೋರ ಕಾಡಿನಂತಿದ್ದ ಹಾದಿ ತಪ್ಪಿದ್ದ ಹುಲ್ಲೆಮರಿಯಂತಾದ ಮಲಗಿದ್ದೆ ನಾನು ಮೈಯನ್ನು ಅಡವಿಟ್ಟು ಮನಸ್ಸನ್ನು ಕೊಟ್ಟು ಎಲ್ಲ ಕಸಿಬಿಸಿಗಳನ್ನು ಬಿಟ್ಟು ಅಲುಗಾಡಿದರೆ ಪ್ರಳಯ ಎನ್ನುವಂತೆ ಕೈಕಾಲು ತೊಡೆಗಳನ್ನು ಬಿಗಿದಿಟ್ಟು ಉಸಿರು ಹಿಡಿದಿಟ್ಟು ಈಗ ಇದ್ದ ಓರೆಕೋರೆಗಳೆಲ್ಲ ಮರೆಯಾಗುತ್ತಾ ಒಣ ಚರ್ಮಗಳೆಲ್ಲ ಬಣ್ಣದ ನೀರಾವರಿಗೆ ತೋಯುತ್ತಾ ಉಬ್ಬು ತಗ್ಗುಗಳ ಅಸಹ್ಯ ವಿಕೃತಿಗಳೆಲ್ಲ ತುಂಬಿಕೊಳ್ಳುತ್ತಾ ಮೆಲ್ಲ ಮೆಲ್ಲನೆ ಕಲಾಕೃತಿಯಾಗಿ ಅರಳುತ್ತಿದ್ದೆ ಕೊನೆಗೆ ಅತಿ ಉನ್ಮಾದ ಉಕ್ಕಿ ಅವನ ಪೊದೆ ಕೂದಲು ಜಗ್ಗಿ ಕಿವಿಯಲ್ಲಿ ಕವನ ಹೇಳುವಾಗ ಬಿತ್ತು ಕಾಡಿಗೆ ಬೆಂಕಿ ಕಾಡ್ಗಿಚ್ಚು ಖಾಂಡವ ದಹನ ಇಡೀ ಕುಲವೇ ಅಂತ್ಯವಾಗುವ ಛಲದ ಭಯದಲ್ಲಿ ಹೊರಬರುವ ಎಲ್ಲವನ್ನು ಬಿಲ್ಲಿನ ಮಳೆ ಸುರಿಸಿ ಮಲ್ಲ ಮುಗಿಸಿದ ಕೊನೆಗೆ ಒಂದೇ ಅರೆಸುಟ್ಟ ಹಾವು ಅವನ ಕಾಲ್ತುಳಿತಕ್ಕೆ ನರಳಿ ಬೇಡಿಕೊಂಡಿತು ಇದೊಂದನ್ನು ಬಿಟ್ಟು ಬಿಡು ನನ್ನನ್ನುಳಿಸು ನಿನ್ನ ದಯವಿರಲಿ ಬೆಳಕಿರಲಿ ಕತ್ತಲಾಗದಿರಲಿ ತಿಳಿಯದೆ ಹೊರಳಿದ್ದೆ ಹಾಸಿನ ಮೇಲೆ ಬಣ್ಣವೆಲ್ಲ ಕದಲಿ ಗಿಡ ಮರ ಬಳ್ಳಿಗಳೆಲ್ಲ ಕಲಸಿ ಹಕ್ಕಿ ಪಕ್ಕಿ ಪ್ರಾಣಿಗಳೆಲ್ಲ ಅಳಿಸಿ ಚಿತ್ತಾರವೆಲ್ಲ ರಾಡಿಯಾಗಿ ಜಲಪಾತ ಒಣಗಿ ನನ್ನ ವಿಕಾರ ಮೈ ಬೆಂಕಿಯಲ್ಲಿ ಬೆಂದು ಕರಕಲಾಗಿ ಕೈಕಾಲುಗಳು ಸೆಟೆದು ಕಲಾವಿದ ಹೆದರಿ ಕುಂಚ ಬಿಟ್ಟು ಬಣ್ಣ ಚೆಲ್ಲಿ ಕೇಳಿದ ಚೀರಿ ಈಗಿಲ್ಲಿದ್ದ ಕಾಡೇನಾಯಿತು ನಾನಂದೆ ನೋಡಿಲ್ಲಿ ನಿನ್ನ ಕಲಾಕೃತಿಗೆ ಬಹುಮಾನ ನೀಡಿದ್ದಾರೆ ನನ್ನನ್ನು ಮೊಳೆಗೆ ನೇತು ಹಾಕಿದ್ದಾರೆ ಬೆಲೆ ಕಟ್ಟುತ್ತಿದ್ದಾರೆ ನಮಸ್ಕಾರ